ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ದೀಪಿಕಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಇಡೀ ಫ್ಯಾಮಿಲಿ ಇಲ್ಲಿ ಪಿರಮಿಡ್ ವ್ಯಾಲಿಗೆ ಆಗಮಿಸಿದ್ದೀವಿ. ಇಲ್ಲಿ ಬಂದಿರೋ ಉದ್ದೇಶ ಏನೆಂದರೆ, ಇಲ್ಲಿ ಮೆಡಿಟೇಷನ್ ಅನ್ನು ಅರಿಯಲು ಬಂದಿದ್ದೀವಿ. ಮೆಡಿಟೇಷನ್ ಅನ್ನೋದು ಬರಿ ಋಷಿ ಮುನಿ ಅವರಿಗೆ ಅಂತ ಅನ್ಕೊಂಡಿದ್ವಿ. ಸಾಮಾನ್ಯ ಜನರಿಗೂ ಕೂಡ ಇದು ತುಂಬಾ ಉಪಯೋಗವಾಗುತ್ತದೆ. ಮೆಡಿಟೇಷನ್ ಮಾಡುವುದರಿಂದ ಪೀಸ್ ಆಫ್ ಮೈಂಡ್ ಮತ್ತೆ ನೆಮ್ಮದಿ, ಅದರಿಂದ ಏನ್ ತಿಳಿಯಬಹುದಂದ್ರೆ ನಮ್ಮ ಲೈಫ್ ಹೇಗೆ ನಡ್ಕೊಂಡು ಹೋಗ್ಬೋದು, ನಮ್ಮ ಜೀವನವನ್ನು ಸುಖಮವಾಗಿ ನೆಮ್ಮದಿಯಿಂದ ಹೇಗೆ ನಾವು ಸಾಗಿಸಬಹುದು, ಕೋಪ ಆಗಲಿ ಮನಸ್ತಾಪಗಳು ಎಲ್ಲವನ್ನು ಕಡಿಮೆ ಮಾಡ್ಕೊಳ್ತಾ ಈ ಮೆಡಿಟೇಷನ್ ಮೂಲಕ ಕಡಿಮೆ ಆಗುತ್ತಾ ಬರುತ್ತದೆ. ಈ ಥರ್ಡ್ ಐ ಆಕ್ಟಿವೇಷನ್ ಕೂಡ ಈ ಮೆಡಿಟೇಷನ್ ಮೂಲಕ ನಾವು ಹೇಗೆ ಇದು ನೆಗೆಟಿವ್ ವೈಬ್ರೇಷನ್ಸ್ ಆಗಲಿ ಅದೆಲ್ಲ ದೂರವಾಗುವ ಮೂಲಕ ಇದನ್ನು ಸಾಧಿಸಬಹುದು. ಇಲ್ಲಿರುವಂತಹ ಮಾಸ್ಟರ್ಸು ತುಂಬಾ ಹೆಲ್ಪ್ ಮಾಡಿ ಅವ್ರಿಗಿರುವಂತಹ ಜ್ಞಾನವನ್ನು ಎಲ್ಲರಿಗೆ ಪ್ರಚಾರ ಮಾಡುತ್ತಾ ತುಂಬನೇ ಸಂತೋಷವಾಯ್ತು. ಇಲ್ಲಿ ಬೇರೆ ಕಡೆ ಎಲ್ಲ ತುಂಬನೇ ಅಷ್ಟೊಂದು ಎಲ್ಲ ಡೀಪಾಗಿ ಹೇಳ್ಕೊಡಲ್ಲ. ಇಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಫ್ಯಾಮಿಲಿ ರಿಲೇಟಿವ್ಸ್ ಹೇಗಿರ್ತಾರೋ ಆ ಥರ ಒಂದು ನೇಚರು. ಇಲ್ಲಿ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಭೂಮಿ ಫೈವ್ ಎಲಿಮೆಂಟ್ಸ್ ಅಂತ ಮೆಡಿಟೇಷನ್ ವಿತ್ ಫೈವ್ ಎಲಿಮೆಂಟ್ಸ್ ಮೆಡಿಟೇಷನ್ ಹೇಳ್ಕೊಟ್ರು. ಆಕಾಶ ತತ್ವ, ಭೂಮಿ ತತ್ವ, ಜಲ ತತ್ವ, ಅಗ್ನಿ ಜೊತೆ ಮೆಡಿಟೇಷನ್ ಮಾಡುವುದು, ಆಮೇಲೆ ಎನ್ವಿರಾನ್ಮೆಂಟ್ ಜೊತೆ ಮರಗಳನ್ನ ಅಪ್ಪಿಕೊಳ್ಳುತ್ತಾ ಮೆಡಿಟೇಷನ್ ಮಾಡುವುದು ಎಲ್ಲ ತುಂಬಾನೇ ನೆಮ್ಮದಿ, ಮೈಂಡ್ ರಿಲ್ಯಾಕ್ಸೇಷನ್, ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ. ನನಗಂತೂ ತುಂಬಾನೇ ಕೋಪ ಇರ್ತಾ ಇತ್ತು, ಮಕ್ಕಳ ಜೊತೆ ಎಲ್ಲ ತುಂಬಾನೇ ಕೋಪದಿಂದ ಇರ್ತಾ ಇದೆ. ಇದ್ರನ್ನೆಲ್ಲ ತುಂಬಾ ನೆಮ್ಮದಿ ಲೈಫ್ ನೆಮ್ಮದಿಯಾಗಿ ಹೇಗೆ ಲೀಡ್ ಮಾಡುವುದು, ಆಮೇಲೆ ಹಾಸ್ಪಿಟಲ್ಗೆ ಹೋಗ್ದಿರಾನೆ ಇದ್ರಿಂದಾನೆ ನಮ್ಮ ಕೈಯಲ್ಲೇನೆ ನಾವು ಹೇಗೆ ಮೆಡಿಟೇಷನ್ ಮಾಡ್ಬೋದು, ನಮ್ಮ ಕೈಯಲ್ಲೇ ಇದೆ ಎಲ್ಲಾನು, ನಾವೇ ಸಾಧನೆ ಮಾಡಿದ್ರೆ ಏನ್ ಬೇಕಾದ್ರೂ ಸಿದ್ಧಿಸ್ಬೋದು. ಆಮೇಲೆ ಸಸ್ಯಾಹಾರ ಹೇಗೆ ಸೇವೆ, ಅದರಿಂದ ಉಪಯೋಗಗಳು ಏನು, ಅವೆಲ್ಲ ಇಲ್ಲಿ ನಾವು ಡೇ ಬೈ ಡೇ ಇಲ್ಲಿ ಒಂದೊಂದು ಡೇಸು ತಿಳ್ಕೊಳ್ತಾ ಹೋಗ್ತಾ ಇದ್ರೆ ನಾವಾಗ ನಾವೇ ಅದ್ರನ್ನೆಲ್ಲ ಬಿಟ್ಬಿಡ್ತೀವಿ. ತುಂಬಾನೇ ಚೆನ್ನಾಗಿದೆ ಇಲ್ಲಿ ಎನ್ವಿರಾನ್ಮೆಂಟ್ ಆಗಲಿ, ಫುಡ್ ಆಗಲಿ, ಆಮೇಲೆ ಮಾಸ್ಟರ್ಸ್ ತುಂಬಾ ಮಾಸ್ಟರ್ಸು, ಸಿಂಪ್ಲಿಸಿಟಿ. ಪತ್ರಿಜಿ ಅವರಂತೂ ಎಷ್ಟು ಸಿಂಪ್ಲಿಸಿಟಿ ಇದಾರಂದ್ರೆ ಅಪ್ಪ, ಆಚೆ ಅಂತೂ ಇಂಥವ್ರನ್ನ ತುಂಬಾನೇ ಅಪರೂಪ. ನೂರಕ್ಕೆ ಒಬ್ರು ಇದಾರೋ ಇಲ್ವೋ ಗೊತ್ತಿಲ್ಲ ಅಪ್ಪ, ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಇಲ್ಲಿ ಬರಕ್ಕೆ. ನೀವು ಬಂದು ಇಲ್ಲಿ ಇದ್ರನ್ನೆಲ್ಲ ತಿಳ್ಕೊಂಡು ಅಭ್ಯಾಸ ಮಾಡಿ ತುಂಬಾನೇ ವಿ ಆರ್ ವೆರಿ ಲಕ್ಕಿ. ಆಕ್ಚುಲಿ ನಮ್ಗೆ ಇಷ್ಟು ಬೇಗ ಸಿಕ್ಕಿದೆ. ನಾವು ತುಂಬಾ ಕಡೆ ಎಲ್ಲಾನು ಹೋಗಿ ತುಂಬಾನೇ ತಿಳ್ಕೊಂಡ್ವಿ, ಬಟ್ ಅಷ್ಟೊಂದು ಡೀಪಾಗಿ ಯಾರು ಹೇಳ್ಕೊಟ್ಟಿಲ್ಲ. ಇಲ್ಲಿ ತುಂಬಾನೇ ಮಾಸ್ಟರ್ಸ್ ಇದ್ದಾರೆ, ತುಂಬಾನೇ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾ ನಮ್ಗೆ ರೈಟ್ ಪಾತ್ ಕರ್ಕೊಂಡು ಹೋಗ್ತಾರೆ. ಯಾವ ತರ ಮೆಡಿಟೇಟ್ ಮಾಡ್ಬೇಕು, ಡೇ ಯಾವ ತರ ಎಷ್ಟೊತ್ತಿಗೆ ಎದ್ದೋಳ್ಬೇಕು, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಅದನ್ನ ಲೈಫ್ಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ. ಎಲ್ಲರೂ ಬಂದು ನೀವು ನಿಮ್ಮ ಲೈಫ್ಗೆ ಒಂದು ಒಂದು ಧ್ಯಾನವನ್ನು ಕಲಿಯಬೇಕಾದ್ರೆ ಇಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನ್ನ ನಮಸ್ಕಾರವನ್ನು ತಿಳಿಸು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.